ನಮಸ್ಕಾರ. ಇಂದಿನ ಈ ಅವಧಿಯಲ್ಲಿ ನಾವು ಸೂರ್ಯನ ಸುತ್ತ ಭೂಮಿಯ ಚಲನೆ ಮತ್ತು ಅದರ ಪರಿಣಾಮಗಳ ಕುರಿತು ಅಭ್ಯಸಿಸೋಣ. ಈ ಒಂದು ಚಟುವಟಿಕೆಗಾಗಿ ನಾನು ಇಬ್ಬರು ವಿದ್ಯಾರ್ಥಿನಿಯರ ಸಹಾಯವನ್ನು ಪಡೆದುಕೊಳ್ತಾ ಇದ್ದೀನಿ. ನಿನ್ನ ಹೆಸರು? ಸ್ನೇಹಾ ಕಾಜೋಳ್. ಸ್ನೇಹಾ ನಾಯಕ್. ಸ್ನೇಹಾ ಕಾಜೋಳ್ ಇವಳನ್ನ ನಾನು ಭೂಮಿಯಾಗಿ ತೆಗೆದುಕೊಳ್ತಾ ಇದ್ದೀನಿ, ಸ್ನೇಹಾ ನಾಯಕ್ ಇವಳನ್ನ ನಾನು ಸೂರ್ಯನಾಗಿ ತೆಗೆದುಕೊಳ್ತಾ ಇದ್ದೀನಿ. ಸ್ನೇಹಾ, ಸೂರ್ಯ ಒಂದು ನಕ್ಷತ್ರ, ಭೂಮಿ ಒಂದು, ಇವೆರಡನ್ನ ನಾವ್ ಎಲ್ಲಿ ಕಾಣ್ತೀವಿ? ಸೌರಯುಗದಲ್ಲಿ. ಸೌರಯುಗದ ಕೇಂದ್ರ ಸ್ಥಾನ ಸೂರ್ಯ. ಸೂರ್ಯನ ಸುತ್ತ ಎಷ್ಟು ಗ್ರಹಗಳು ತಿರುಗ್ತವೆ ಅಂತ ಗ್ರಹಗಳು? ಹಾಗಾದ್ರೆ ಭೂಮಿ ಎಷ್ಟನೇ ಗ್ರಹ? ಮೂರನೇ ಗ್ರಹ. ಮೊದಲನೇ ಗ್ರಹ ಬುಧ ಗ್ರಹ, ಎರಡನೇ ಗ್ರಹ ಶುಕ್ರ, ಮೂರನೇ ಗ್ರಹ ಭೂಮಿ. ಹಾಗಾದ್ರೆ ಸ್ನೇಹ, ಸೂರ್ಯನ ಸುತ್ತ ಭೂಮಿ ಹೇಗ್ ತಿರುಗ್ತಾ ಇದೆ ಅಂತ ತೋರಿಸು. ಈ ರೀತಿನ ಇಲ್ಲ, ಇಲ್ಲಿ ಭೂಮಿ ಸೂರ್ಯನ ಸುತ್ತ ಸುತ್ತತ್ತೆ, ಆದ್ರೆ ಅದು ತನ್ನ ಅಕ್ಷದ ಸುತ್ತ, ತನ್ನ ಮೈ ಸುತ್ತ ತಾನು ತಿರುಗ್ತಾ 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 ಸೂರ್ಯನನ್ನ ಸುತ್ತದೆ. ಇಲ್ಲಿ ನಾವು ಭೂಮಿಯ ಎರಡು ರೀತಿಯ ಚಲನೆಯನ್ನ ನೋಡ್ತೀವಿ. ಒಂದು ತನ್ನ ಮೈ ಸುತ್ತಿನ ಚಲನೆ, ಅಂದ್ರೆ ಅಕ್ಷದ ಸುತ್ತಿನ ಚಲನೆ. ಇನ್ನೊಂದು ಸೂರ್ಯನ ಸುತ್ತಿನ ಚಲನೆ. ಈ ಚಲನೆಗಳಿಂದ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಮೊದಲಿಗೆ ನಾನು ಭೂಮಿ ತನ್ನ ಅಕ್ಷದ ಸುತ್ತದ ಚಲನೆಯನ್ನು ತೆಗೆದುಕೊಂಡ್ವಿ ಅಂತಂದ್ರೆ ಇದನ್ನ ನಾವು ಭ್ರಮಣ ಚಲನೆ, ದೈನಂದಿನ ಚಲನೆ ಅಂತ ಕರಿತೀವಿ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇವಳನ್ನ ನಾನು ಭೂಮಿಯಾಗಿ ತೆಗೆದುಕೊಂಡ್ರೆ ಭೂಮಿಗೆ ಸೂರ್ಯನಿಂದ ಏನ್ ಸಿಕ್ಕತ್ತೆ? ಬೆಳಕಿನ ಕಿರಣಗಳು. ಸೂರ್ಯನಿಂದ ಕಿರಣಗಳು ಬೀಳೋದ್ರಿಂದ ನಮಗೆ ಬೆಳಕು ಕೂಡ ಬರುತ್ತೆ, ಆಮೇಲೆ ಬಿಸಿಲು ಕೂಡ, ಬಿಸಿ ಕೂಡ ಬರುತ್ತೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಭೂಮಿಯ ಈ ಭಾಗ ಸೂರ್ಯನ ಕಿರಣಗಳನ್ನ ಪಡೀತಾ ಇದೆ, ಆದ್ರೆ ಈ ಭಾಗ ಯಾವುದೇ ಕಿರಣವನ್ನ ಪಡೀತಾ ಇದೆ. ಹಾಗಾದ್ರೆ ಈ ಭಾಗಕ್ಕೆ ಹಗಲು ಇರುತ್ತೆ, ಈ ಭಾಗಕ್ಕೆ ಕತ್ತಲು. ಭೂಮಿಯ ಈ ಒಂದು ಚಲನೆಯಿಂದ ನಾವು ಹಗಲು ರಾತ್ರಿಯನ್ನ ಕಾಣ್ತೀವಿ, ಡೇ ಅಂಡ್ ನೈಟ್ ಇದಾಗುತ್ತವೆ. ಇಲ್ಲಿ ನೋಡ್ರಿ, ಭೂಮಿ ತಿರುಗ್ತಾ ತಿರುಗ್ತಾ ಈ ಭಾಗಕ್ಕೆ ಏನದ? ಹಗಲದ, ಇಲ್ಲಿ ಕತ್ತಲದ. ಈ ರೀತಿ ತಿರುಗ್ತು ಅಂತಂದ್ರ ಈ ಭಾಗಕ್ಕೆ ಭಾಗ ಕತ್ತಲು ಬರುತ್ತಾ, ಈ ಭಾಗಕ್ಕೆ ಹಗಲು, ಈ ರೀತಿ ತಿರುಗುತ್ತ. ಆಮೇಲೆ ಭೂಮಿಯ ಮೇಲೆ ಏಳು ಖಂಡಗಳನ್ನ ನೋಡ್ತೀವಿ. ಎಲ್ಲ ಖಂಡಗಳಲ್ಲೂ ಕೂಡ ಸಮಯ ಬದಲಾವಣೆಯನ್ನ ಕೂಡ ನಾವು ಕಾಣ್ತೀವಿ. ಎಲ್ಲ ಕಡೆನು ಸಮಯ ಒಂದೇ ಇಲ್ಲ, ಸಮಯ ಬದಲಾವಣೆಯನ್ನು ನಾವು ಕೂಡ ಕಾಣ್ತೀವಿ. ಹಾಗಿದ್ರೆ ಭೂಮಿಯ ಭ್ರಮಣ ಅವಧಿ, ಅಂದ್ರೆ ಭೂಮಿ ತನ್ನ ಸುತ್ತ ಒಂದು ಸುತ್ತು ಸುತ್ತಬೇಕಾದ್ರೆ ಎಷ್ಟು ಅವಧಿಯನ್ನ ತೆಗೆದುಕೊಳ್ತದ? 24 ಗಂಟೆ. ಅದನ್ನ ನಾವು ಒಂದು ದಿನ ಅಂತ ಹೇಳ್ತೀವಿ. ಅಂದಾಜಾಗಿ 24 ಗಂಟೆ ಅಂತ ತೆಗೆದುಕೊಳ್ತೀವಿ. ಆದ್ರೆ ಸರಿಯಾಗಿ ನಾವು ನೋಡೋದಾದ್ರೆ ಅದು 23 ಗಂಟೆ 56 ನಿಮಿಷ 4 ಸೆಕೆಂಡ್ ಅವಧಿ. ಇನ್ನ ಭೂಮಿಯ ಇನ್ನೊಂದು ಚಲನೆಯನ್ನ ನಾವು ತೆಗೆದುಕೊಂಡ್ವಿ ಅಂತಂದ್ರೆ ಸೂರ್ಯನ ಸುತ್ತ. ಇಲ್ಲಿನೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅದ. ಏನು? ಭೂಮಿಗೆ ನೇರವಾಗಿ ಸೂರ್ಯನನ್ನ ಸುತ್ತೋದಿಲ್ಲ, ಅದು ಭೂಮಿಯ ಅಕ್ಷಕ್ಕೆ ನೇರವಾಗಿ ನಾವೊಂದು ಗೆರೆಯನ್ನ ಹೊಡ್ಕೊಂಡ್ವಿ ಅಂತಂದ್ರೆ ಭೂಮಿ ವಾಲ್ಕೊಂಡು ಹೀಗೆ ಹೊರಳ್ಕೊಂಡು ಸೂರ್ಯನನ್ನ ಸುತ್ತುತ್ತೆ. ಈ ರೀತಿಯಾಗಿ ಸೀದಾ ಇದ್ದಾಗ ಒಂದು ಸ್ಕೇಲ್ ಅನ್ನ ಹಿಡಿದ್ವಿ, ಭೂಮಿ ಹೊರಳಿದಾಗ ಅಕ್ಷದ ಸುತ್ತ ಒಂದು ಸ್ಕೇಲ್ ಅನ್ನ ಹಿಡಿದ್ವಿ ಅಂತಂದ್ರೆ ಈ ಎರಡು ಸ್ಕೇಲ್ಗಳ ನಡುವೆ ಒಂದು ಡಿಗ್ರಿ ಉಂಟಾಗುತ್ತೆ, ಕೋನ ಉಂಟಾಗುತ್ತೆ. ಈ ಕೋನ ಎಷ್ಟಿರುತ್ತೆ ಅಂತಂದ್ರೆ 23.5 ಡಿಗ್ರಿ. ಭೂಮಿ ಸೂರ್ಯನ ಸುತ್ತ ವಾಲ್ಕೊಂಡು 23.5 ಡಿಗ್ರಿ ಎಷ್ಟು ವಾಲ್ಕೊಂಡು ಸೂರ್ಯನನ್ನ ಸುತ್ತ ಹಾಕುತ್ತೆ. ಈ ರೀತಿ ಆಗೋದ್ರಿಂದ ಏನಾಗುತ್ತ? ನೀವಿಲ್ಲಿ ನೋಡ್ಬೋದು, ಭೂಮಿಯ ಈ ಭಾಗಕ್ಕೆ ಸೂರ್ಯನಿಂದ ನೇರ ಕಿರಣಗಳು ಬೀಳ್ತಾವ, ಈ ಭಾಗಕ್ಕೆ ಓರೆಯಾದಂತ ಕಿರಣಗಳು ಬೀಳ್ತಾವ. ಈ ಭಾಗದಲ್ಲಿ ಬೇಸಿಗೆ ಕಾಲ ಉಂಟಾಗ್ತದ, ಈ ಭಾಗದಲ್ಲಿ ಚಳಿಗಾಲ ಉಂಟಾಗ್ತದೆ. ಭೂಮಿ ಈ ರೀತಿ ಸುತ್ತ 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 ಈ ಭಾಗಕ್ಕೆ ಬಂತು ಅಂತಂದ್ರೆ ನೀವು ನೋಡ್ಬೋದು, ಈ ಭಾಗವನ್ನು ಮಾತ್ರ ಗಮನಿಸಿ, ಇಲ್ಲಿ ಈ ಭಾಗ ಸೂರ್ಯನಿಗೆ ಸಮೀಪದ, ಅಲ್ಲಿ ಸೂರ್ಯನಿಂದ ದೂರ. ಇಲ್ಲಿದ್ದಾಗ ಇದಕ್ಕ ಚಳಿಗಾಲ, ಬೇಸಿಗೆ ಕಾಲ, ಅಲ್ಲಿದ್ದಾಗ ಅದಕ್ಕ ಚಳಿಗಾಲ. ಈ ಭಾಗಕ್ಕಿಲ್ಲಿ ಚಳಿಗಾಲ, ಈ ಭಾಗಕ್ಕಿಲ್ಲಿ ಬೇಸಿಗೆ ಕಾಲ. ಅಂದ್ರೆ ಭೂಮಿ ಸೂರ್ಯನ ಸುತ್ತ ಸುತ್ತೋದನ್ನ ನಾವು ವಾರ್ಷಿಕ ಚಲನೆ ಅಂತ ಕೂಡ ಕರಿತೀವಿ, ಒಂದು ವರ್ಷದ ಅವಧಿ ಅಂತ ಕರಿತೀವಿ, ಇದನ್ನ ಪರಿಭ್ರಮಣ ಅವಧಿ ಅಂತ ಕರಿತೀವಿ. ಒಂದು ವರ್ಷ ಅಂತಂದ್ರೆ ಎಷ್ಟು ದಿನಗಳನ್ನ ತೆಗೆದುಕೊಳ್ತೀವಿ? 365 ಅಂತ ಅಂದಾಜು ತಗೊಳ್ತೀವಿ. ಸರಿಯಾದಂತ ಸಮಯ 365 ದಿನ 6 ಗಂಟೆಗಳ ಕಾಲ. ಹಾಗಿದ್ರೆ ಈ 6 ಗಂಟೆಯ ಹೆಚ್ಚಿನ ಅವಧಿಯನ್ನ ನಾವೇನು ಸೇರಿಸ್ತೀವಿ? 6 ಗಂಟೆ 6 ಗಂಟೆ 6 ಗಂಟೆ 6 ಗಂಟೆ. ಪ್ರತಿ 4 ವರ್ಷಕ್ಕೊಮ್ಮೆ 6 ಗಂಟೆಯನ್ನ ನಾವು ತೆಗೆದುಕೊಂಡ್ವಿ ಅಂತಂದ್ರೆ ಅದು 24 ಗಂಟೆ ಇರುತ್ತೆ, ಒಂದು ದಿನದ ಹೆಚ್ಚಿನ ಅವಧಿ ಸೇರ್ಪಡುತ್ತೆ. ಪ್ರತಿ 4 ವರ್ಷಕ್ಕೊಮ್ಮೆ ನೀವು ನೋಡ್ತೀರಿ, ಅಧಿಕ ವರ್ಷ ಅಂತ ನಾವು ಆಚರಿಸ್ತೀವಿ. ಅಂದ್ರೆ ಎಲ್ಲ ವರ್ಷಗಳಲ್ಲಿ 3 ವರ್ಷಗಳಲ್ಲಿ 365 ದಿನ ಇದ್ರೆ ಅಧಿಕ ವರ್ಷದಲ್ಲಿ 366 ದಿನವನ್ನ ಅದು ಒಳಗೊಂಡಿರುತ್ತೆ. ಒಂದು ದಿನದ ಅವಧಿ ಹೆಚ್ಚಿನದಾಗಿ ಸೇರ್ಕೊಳ್ಳುತ್ತೆ. ಈ ದಿನವನ್ನ ನಾವು ಎಲ್ಲಿ ಸೇರಿಸ್ತೀವಿ? ಫೆಬ್ರವರಿ ತಿಂಗಳಿನಲ್ಲಿ 29ನೇ ತಾರೀಖಾಗಿ ಸೇರಿಸ್ತೀವಿ. ಅಂದ್ರೆ ಪ್ರತಿ 4 ವರ್ಷಗಳಿಗೊಮ್ಮೆ ಫೆಬ್ರವರಿ ತಿಂಗಳಿನಲ್ಲಿ 29ನೇ ತಾರೀಖನ್ನು ನಾವು ನೋಡ್ತೀವಿ.
ಈ ಒಂದು ಅವಧಿಯಲ್ಲಿ ನಾವು ಭೂಮಿಯ ಚಲನೆ ಮತ್ತು ಅದರ ಪರಿಣಾಮದ ಕುರಿತು ಚರ್ಚೆ